ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಈಗಾಗಲೇ ಸಾಕಷ್ಟು ವಿಷಯಗಳನ್ನ ನಮ್ಮ ಹೇರ್ ಕೇರ್ ಬಗ್ಗೆ ನಾವು ಈಗಾಗಲೇ ತಿಳ್ಕೊಂಡಿದ್ದೀವಿ. ಸೊ ಹೆನ್ನ ಯಾವ ರೀತಿ ಅಪ್ಲೈ ಮಾಡಬೇಕು, ಹಾಗೆ ಹೇರ್ ಪ್ಯಾಕ್ಸ್ ಯಾವ ರೀತಿ ಬರುತ್ತೆ, ಸೊ ಎಣ್ಣೆ ಅಪ್ಲೈ ಮಾಡೋದು ಹೇಗೆ, ಹೇರ್ ಕೇರ್ನ ಯಾವ ರೀತಿ ಮಾಡ್ಕೊಳ್ಳೋದು, ಆ್ಯಂಡ್ ಶಾಂಪೂ ಕಂಡೀಷ್ನರ್, ಸೊ ಹೀಗೆ ಕೆಲವೊಂದು ಟಾಪಿಕ್ಸ್ ಬಗ್ಗೆ ಈಗಾಗಲೇ ತಿಳ್ಕೊಂಡಿದ್ದೀವಿ. ಜೊತೆಗೆ ಸೆರಮ್ನ ಹೇರ್ಸ್ಗೆ ಯಾವ ರೀತಿ ಅಪ್ಲೈ ಮಾಡಬೇಕು, ಸೊ ಸೆರಮ್ ಇಂದ ನಮಗೆ ಏನಾರ ಬೆನಿಫಿಟ್ಸ್ ಆಗುತ್ತೆ ಹೇರ್ ಕೇರಲ್ಲಿ ಅಂತ ಸೊ ಇವತ್ತು ತಿಳ್ಕೊಳ್ಳೋಣ. ಮತ್ತು ನಾನು ಸ್ಟ್ರೀಕ್ಸ್ ಅವ್ರದ್ದು ಪ್ರೊಫೆಷನಲ್ ಹೇರ್ ಸೆರಮ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೇ ಗುಡ್ ಬೈ ಟು ಫ್ರಿಜ್ಜಿ ಹೇರ್ಸ್ ಅಂತ ಇದೆ. ಎಸ್, ಇದು ತುಂಬಾನೇ ಚೆನ್ನಾಗಿ ವರ್ಕ್ ಆಗ್ತಿದೆ. ಫ್ರಿಜ್ಜಿ ಹೇರ್ಸ್ ಯಾರಿಗೆ ಜಾಸ್ತಿ ಇರುತ್ತೋ ನಾನು ನಿಜವಾಗ್ಲೂ ಅವ್ರಿಗೆ ಇದನ್ನ ರೆಕಮೆಂಡ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಸ್ಟ್ರೀಕ್ಸ್ ಅವ್ರದ್ದು ಪ್ರೊಫೆಷನಲ್ ಹೇರ್ ಸೆರಮ್ ಅಂತ ಇದೆ. ಈ ಒಂದು ಸಣ್ಣ 100 ml ಬಾಟಲ್ ನಮಗೆ 210 ಅವೈಲೇಬಲ್ ಆಗುತ್ತೆ. ನೀವು ಈಸಿಲಿ ಆನ್ಲೈನ್ ಅಲ್ಲೂ ಕೂಡ ಶಾಪಿಂಗ್ ಮಾಡ್ಕೋಬಹುದು, ಬಿಟ್ರೆ ನಿಮ್ಮ ಹತ್ತಿರ ಒಂದು ಸ್ಟೋರ್ಸ್ ಏನಿರುತ್ತೆ ಕಾಸ್ಮೆಟಿಕ್ ಸೆಂಟರ್ ಅದರಲ್ಲೂ ಕೂಡ ಅವೈಲೇಬಲ್ ಇರುತ್ತೆ, ನೀವು ಖಂಡಿತ ಪರ್ಚೇಸ್ ಮಾಡಬಹುದು. ಮೇನ್ ಫೀಚರ್ ಏನು ಅಂತಂದ್ರೆ ಎನ್ರಿಚ್ಡ್ ವಿತ್ ಮೆಕಾಡೆಮಿಯಾ ಆಯಿಲ್ ವಿತ್ ವಿಟಮಿನ್ ಇ ಅನ್ನೋದಿದೆ. ಸೊ ಇದೆರಡು ಏನಿದೆ, ಸೊ ಕಂಟೆಂಟ್ ಅನ್ನೋದು, ಅದರಿಂದನೇ ನಮ್ಮ ಹೇರ್ಸ್ಗೆ ಫುಲ್ಲಿ ಶೈನಿನೆಸ್ ಅನ್ನೋದು ಸಿಗೋದು, ಹಾಗೆ ಫ್ರೀಜಿ ಹೇರ್ಸ್ ಕೂಡ ಸೊ ರೆಡ್ಯೂಸ್ ಆಗೋದು ಅಂತ ಹೇಳ್ಬೋದು. ಸೊ ಡೈಲಿ ನಾವೇನು ಹೇರ್ ಸ್ಟೈಲ್ ಮಾಡ್ತಾ ಇರ್ತೀವಿ, ಹಾಗೆ ಹೇರ್ ಸ್ಟೈಲಿಂಗ್ಸ್ ಇಕ್ವಿಪ್ಮೆಂಟ್ಸ್ ಯೂಸ್ ಮಾಡ್ತಾ ಇರ್ತೀವಿ, ಜೊತೆಗೆ ಫ್ರೀ ಹೇರ್ಸ್ ಬಿಡ್ತಾ ಇರ್ತೀವಿ, ಅಂಥವ್ರಿಗೆ ಇದು ಪರ್ಫೆಕ್ಟ್ ಸೂಟ್ ಆಗುತ್ತೆ ಅಂತ ಹೇಳ್ತೀನಿ. ಹೇರ್ಸ್ ಕೂಡ ಅಷ್ಟೇ ನರಿಶ್ ಆಗಿರುತ್ತೆ, ಆ ರೀತಿ ಇದೊಂದು ವರ್ಕ್ ಮಾಡುತ್ತೆ ಅಂತ ಹೇಳ್ಬೋದು. ಹೇರ್ ಸೆರಮ್ನ ಯಾವ ರೀತಿ ಅಪ್ಲೈ ಮಾಡಬೇಕು ಅನ್ನೋದನ್ನ ಒಂದು ಚಿಕ್ಕ ಡೆಮೋ ಮೂಲಕ ತೋರಿಸ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋನ ಲೈಕ್ ಮಾಡೋದು ಮರಿಬೇಡಿ, ನಿಮ್ಮ ಒಪಿನಿಯನ್ನ ಕಮೆಂಟ್ ಮೂಲಕ ತಿಳಿಸಿ. ಸೊ ಗೆಟ್ ಇನ್ ಟು ವಿಡಿಯೋ. ಸೊ ಸೆರಮ್ನ ನಾವು ಯಾವಾಗಲೂ ತಲೆ ಸ್ನಾನ ಮಾಡಿ ಬಂದಾದ್ಮೇಲೆ ಸ್ವಲ್ಪ ವೆಟ್ನೆಸ್ ಅನ್ನೋದು ಸೊ ಹೇರ್ಸಲ್ಲಿ ಯಾವಾಗಿರುತ್ತೆ ಆಗ ನಾವು ಸೆರಮ್ನ ಅಪ್ಲೈ ಮಾಡ್ತೀವಿ. ಶಾಂಪೂ ಯೂಸ್ ಮಾಡಿ ಕಂಡೀಷ್ನರ್ ಯೂಸ್ ಮಾಡಿದ್ರು ಕೂಡ ನಾವು ಸೆರಮ್ ಅನ್ನೋದನ್ನು ಸೊ ಯೂಸ್ ಮಾಡ್ಬೋದು. ಸೆರಮ್ನ ಯಾವಾಗಲೂ ಯಾವಾಗ ನಮ್ಮ ಹೇರ್ಸ್ ವೆಟ್ ಆಗಿರುತ್ತೆ ಆಗಲೇ ಅಪ್ಲೈ ಮಾಡಿದ್ರೇ ನಮಗೆ ರಿಸಲ್ಟ್ ಅನ್ನೋದು ಕಾಣೋದು. ನೋಡಿ ನಾನು ಯಾವ ರೀತಿ ಅಪ್ಲೈ ಮಾಡ್ತಾ ಇದ್ದೀನಿ. ಹೇರ್ಸ್ನ 2 ಪಾರ್ಟಿಷಿಯರ್ ಮಾಡಿಕೊಂಡು ಚೂರು ಕೈಲಿ ಸೆರಮ್ ಹಾಕ್ಕೊಂಡು ಸೊ ಚೆನ್ನಾಗಿ ಮಸಾಜ್ ಮಾಡೋ ರೀತಿ, ಎಣ್ಣೆ ಯಾವ ರೀತಿ ಅಪ್ಲೈ ಮಾಡ್ತೀವಿ ಅದೇ ರೀತಿ ಜಸ್ಟ್ ಅಪ್ಲೈ ಮಾಡಿದ್ರೆ ಸಾಕು. ಸೊ ಸ್ಕಾಲ್ಪ್ವರೆಗೂ ಅಪ್ಲೈ ಮಾಡೋಂಥ ಅವಶ್ಯಕತೆ ಇರೋದಿಲ್ಲ, ಜಸ್ಟ್ ಹೇರ್ಸ್ಗೆ ಅಪ್ಲೈ ಮಾಡಿದ್ರೆ ಸಾಕಾಗುತ್ತೆ. ಸೊ ಹೇರ್ಸ್ ಎಲ್ಲ ತುಂಬ ಸ್ಮೂತ್ ಆಗಿ ಬೌನ್ಸಿ ಬೌನ್ಸಿ ಆಗಿ ಸಖತ್ ಸಾಫ್ಟ್ ಆಗಿರುತ್ತೆ. ಸೊ ಫ್ರೆಂಡ್ಸ್ ನೋಡಿದ್ರಲ್ಲ, ಇದೇ ರೀತಿ ಒಂದು ಪ್ರೊಸೀಜರ್ನ ಫಾಲೋ ಮಾಡಿದ್ರೆ ಸಾಕು, ಪರ್ಫೆಕ್ಟ್ ನೋ ಫ್ರೀಜಿ ಹೇರ್ಸ್ ನಮ್ದಾಗುತ್ತೆ, ಹಾಗೆ ಸಿಲ್ಕಿ ಸ್ಮೂತಿ ಬೌನ್ಸಿ ಆಗಿರುತ್ತೆ. ಸೊ ನಮ್ಮ ಹೇರ್ಸ್ ಬೌನ್ಸಿ ಬೌನ್ಸಿ ಆಗಿತ್ತು ಅಂತಂದ್ರೆ ನಮ್ಮ ಮೈಂಡ್ ಸೆಟ್ಟೇ ಬೇರೆ ಆಗಿರುತ್ತೆ, ಸೊ ಫೀಲ್ ಫ್ರೆಶ್ ಆಗಿರುತ್ತೆ ಅಂತ ಹೇಳ್ತೀನಿ. ಹಾಗೆ ತುಂಬಾ ಫ್ರಿಜ್ಜಿ ಆಗಿರುವಂತ ಹೇರ್ಸ್ ಅವರು ವೀಕ್ಲಿ 2-3 ಟೈಮ್ಸ್ ಯೂಸ್ ಮಾಡ್ಬೋದು. ಸೊ ನಾರ್ಮಲ್ ಹೇರ್ಸ್ ಏನಿರುತ್ತೆ ಫುಲ್ ಸ್ಟ್ರೈಟ್ ಹೇರ್ಸ್, ಅವರು 1 or 2 ಟೈಮ್ಸ್ ಕೂಡ ಯೂಸ್ ಮಾಡ್ಬೋದು. ಎಲ್ಲಾ ತರ ಹೇರ್ ಸ್ಟೈಲ್ಸ್ಗೂ ಕೂಡ ಇದು ಸೂಟ್ ಆಗುತ್ತೆ ಅಂತ ಹೇಳ್ತೀನಿ. ಇದ್ರ ಬಗ್ಗೆ ನಿಮ್ಗೆ ಏನಾದ್ರೂ ಡೌಟ್ ಇತ್ತು ಅಥವಾ ಯಾವ ರೀತಿ ಯೂಸ್ ಮಾಡಬೇಕು, ಇದು ನಮ್ಗೆ ಅವೈಲೇಬಲ್ ಆಗುತ್ತಾ ಇಲ್ಲ, ಇನ್ನು ಮೋರ್ ಏನಾದ್ರೂ ಇರ್ಲಿ, ಸೊ ನೀವು ಕೇಳ್ಬಹುದು ಕಮೆಂಟ್ ಅಲ್ಲಿ. ಹಾಗೆ ನಿಮ್ ಸಜೆಷನ್ಸ್ ಇದ್ರು ಕೇಳಿ, ನಿಮ್ಮ ಒಪಿನಿಯನ್ ಕೂಡ ಕಮೆಂಟ್ ಮೂಲಕ ತಿಳಿಸಿ. ಸೊ ವಿಡಿಯೋನ ಲೈಕ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ವಾಚಿಂಗ್, ಹ್ಯಾವ್ ಅ ನೈಸ್ ಡೇ.